ತಾವು ಭಕ್ತರು ಸರತಿ ಸಾಲಲ್ಲಿ ನಿಂತ್ಕೊಂಡು ಕಾಶಿ ವಿಶ್ವನಾಥ ಸನ್ನಿಧಿ ಪ್ರವೇಶ ಪಡೆತಿರೋ ತಾವು ನೋಡಿದ್ರಿ. ಅದೇ ರೀತಿ ಪ್ರಮುಖವಾಗಿ ಇಲ್ಲಿ ಕಾರ್ಯ ಅಂತೇಳಿದ್ರೆ ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ ಟ್ರಸ್ಟ್. ಈ ಒಂದು ಟೆಂಪಲ್ ಟ್ರಸ್ಟ್ ಕೂಡ ಒಂದು ಭವ್ಯವಾದ ಒಂದು ಬಿಲ್ಡಿಂಗನ್ನು ಕಟ್ಸ್ಕೊಟ್ಟಿರ್ತಕ್ಕಂಥದ್ದು. ಈ ಟ್ರಸ್ಟ್ನ ಕೆಲಸ ಅಂತೇಳಿದರೆ ಇಲ್ಲಿ ಇಲ್ಲಿ ಬಂದಂಥವ್ರಿಗೆ ಒಂಥರ ಹೆಲ್ಪ್ ಸೆಂಟರ್ ಥರ ಎಲ್ಲ ಮಾಹಿತಿಗಳು, ಟಿಕೆಟ್, ದರ್ಶನ ಮತ್ತಿತರ ಎಲ್ಲ ವ್ಯವಸ್ಥೆಗಳು ಮಾಡಿರುವಂಥದ್ದು. ತಾವು ಗಮನಿಸಿ ಬನ್ನಿ, ಟ್ರಸ್ಟ್ ಒಳಗಡೆ ನಾವು ಹೋಗೋಣ, ಇಲ್ಲಿ ಏನೇನು ನಡೀತಿದೆ ನೋಡೋಣ ಬನ್ನಿ. ಇದು ಪ್ರಸಾದದ ಕೌಂಟ್ರು, ಇದು ಪ್ರಸಾದದ ಕೌಂಟ್ರು ಅಂದರೆ ಟ್ರಸ್ಟ್ ಅಂದರೆ ದೇವಸ್ಥಾನಕ್ಕೆ ಬಂದಂಥವ್ರಿಗೆ ಮಾಹಿತಿ ಬೇಕಾಗಿದೆ ಮತ್ತು ಇಲ್ಲೇ ಪ್ರಸಾದವನ್ನು ತೆಗೆದುಕೊಳ್ತಾರೆ. ಪ್ರಸಾದದ ಸೆಂಟರ್ ತಾವು ನೋಡ್ಬೋದು, ಇಲ್ಲಿ ಪ್ರಸಾದ ಬೇಕಾದವರು ಇಲ್ಲಿ ತೆಗೆದುಕೊಳ್ತಾರೆ. ಹೆಲ್ಪ್ ಸೆಂಟರು, ಹೆಲ್ಪ್ ಸೆಂಟರ್ ಡೆಸ್ಕ್ ಇದು. ಇಲ್ಲಿ ಬಂದಂಥವ್ರಿಗೆ ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಇಲ್ಲಿ ವಿಶೇಷ ದರ್ಶನವನ್ನು ಪಡೆದಂಥವ್ರು ಕೂಡ ಇಲ್ಲೇ ಕೂಡ ಹಣ ಕೊಟ್ಟು ತೆಗೆದುಕೊಳ್ತಾರೆ. ಅಂದರೆ ಇಲ್ಲಿ ಮಂಗಳ ಆರತಿ, ಮಿಡ್ ಡೇ ಭೋಗ ಆರತಿ, ಸಪ್ತಋಷಿ ಆರತಿ, ನೈಟ್ ಶ್ರೀಯಂಗರ್ ಆರತಿ, ಈ ಎಲ್ಲದಕ್ಕೂ ಕೂಡ ಒಂದಷ್ಟು ಹಣವನ್ನು ಫಿಕ್ಸ್ ಮಾಡಿದರೆ ಅದು ತೆಗೆದುಕೊಳ್ತಕ್ಕಂಥವ್ರು ಇಲ್ಲಿ ಹಣವನ್ನು ಕೊಟ್ಟು ಇಲ್ಲಿ ಈ ಕೌಂಟರ್ನಲ್ಲಿ ಅವರು ಅವ್ರಿಗೆ ಬೇಕಾದಂಥ ಪೂಜಾ ವಿಧಾನಗಳನ್ನು ಮಾಡಿಕೊಳ್ತಾರೆ. ಮತ್ತು ಲಾಕರ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಇಲ್ಲಿ ಇಲ್ಲಿ ಬರ್ತಕ್ಕಂಥವ್ರವರ ಬೆಲೆ ಬಾಳೋ ವಸ್ತುಗಳನ್ನು ಕಳ್ಕೊಳ್ಬಾರ್ದ ಕಾರಣಕ್ಕಾಗಿ ಲಾಕರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಕೊಟ್ಟು ಅವರು ಲಾಕರ್ನಲ್ಲಿ ಇಟ್ಟು ಅವರು ದರ್ಶನವನ್ನು ಮಾಡ್ಕೊಂಡು ಬರ್ಬೋದು. ಹೀಗೆ ನೋಡ್ಬೋದು ವಿಶಾಲವಾದ ರಸ್ತೆ ಅಗಲೀಕರಣ ಆಗಿರ್ತಕ್ಕಂಥದ್ದು ತಾವು ನೋಡ್ಬೋದು ಎಷ್ಟು ವಿಶಾಲವಾಗಿದೆ. ಜನರು ಆರಾಮ್ಸೆ ಹೋಗ್ತಾ ಇದ್ದಾರೆ, ಮುಂಭಾಗ ಎಷ್ಟು ವಿಶಾಲವಾಗಿದೆ ಅನ್ನೋದನ್ನು ತಾವು ಗಮನಿಸ್ಬೋದು. ಎಷ್ಟು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಿರ್ತಕ್ಕಂಥದ್ದು ಮತ್ತು ದೇವಸ್ಥಾನ ಮುಂಭಾಗ ಹೂವಿನ ವ್ಯಾಪಾರ ಮಾಡೋರು ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಅವರು ಅವರ ಅಂಗಡಿಗಳಲ್ಲೇ ಹೂವಿನ ವ್ಯಾಪಾರಗಳನ್ನು ಮಾಡ್ಕೊಳ್ತಿದ್ದಾರೆ. ಮೊದಲೆಲ್ಲ ಇಲ್ಲಿ ಇಕ್ಕಟ್ಟಾದ ಪರಿಸ್ಥಿತಿ ಇತ್ತು, ಯಾರು ಕೂಡ ಇಲ್ಲಿ ಓಡಾಡಲಿಕ್ಕೂ ಆಗ್ತಿರಲಿಲ್ಲ. ಇಲ್ಲಿರ್ತಕ್ಕಂಥ ಭಕ್ತರಿಗೆ ಬಂದಂಥವ್ರಿಗೆ ಇಲ್ಲಿರ್ತಕ್ಕಂಥವರ ಉದ್ಯೋಗದ ನಿಮಿತ್ತ ಒಂದಷ್ಟು ಓಂನ ನಾಮ ಹಾಕುವಂಥದ್ದು ಕೆಲಸ ಕೂಡ ತಾವು ಗಮನಿಸ್ಬೋದು. ನಾವು ನಿಮಗೆ ಇನ್ನೊಂದು ಕೌಂಟರನ್ನು ತೋರಿಸ್ತೀನಿ. ಯಾಕಂತೇಳಿದರೆ VIP ಎಂಟ್ರಿ 300 ರೂಪಾಯಿ ಇರುವಂಥದ್ದು, ಹಾಗಾಗಿ VIP ಎಂಟ್ರಿ ಕೂಡ ಸಪ್ರೇಟ್ ಕ್ಯೂವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಕೌಂಟರ್ ಕೂಡ ತೆರೆದಿದ್ದಾರೆ. ದೇವಸ್ಥಾನದ ಮುಂಭಾಗವೇ ಒಂದು 100 ಮೀಟರ್ ಮುಂಭಾಗ ಕೌಂಟರನ್ನು ಕೂಡ ತೆರೆದಿರ್ತಕ್ಕಂಥದ್ದು ತಾವು ನೋಡ್ಬೋದು. ಕೌಂಟರ್ನಲ್ಲಿ 300 ರೂಪಾಯಿ ಕೊಟ್ಟು ಟಿಕೆಟ್ ತೆಗೆದುಕೊಂಡವರು VIP ದರ್ಶನವನ್ನು ಮಾಡ್ಬೋದು. ಇಲ್ಲಿ ಇದು ಇಲ್ಲೊಂದು ಹೊರಗಡೆ ಇರತಕ್ಕಂಥ ಕೌಂಟ್ರು, ಈ ಕೌಂಟ್ರ್ನಲ್ಲಿ VIP ದರ್ಶನ ಪಡಿಬೇಕಂತಿದ್ದರು 300 ರೂಪಾಯಿ ಕೊಟ್ಟು ಪ್ರವೇಶವನ್ನು ಪತ್ರವನ್ನು ತೆಗೆದುಕೊಳ್ತಾರೆ. ನಂತರ ಈ ಒಂದು VIP ಗೇಟ್ನಲ್ಲಿ ಎಲ್ಲರೂ ಕೂಡ ಹೋಗ್ತಾರೆ. ತಾವು ಗಮನಿಸ್ಬೋದು VIP ಗೇಟ್ನಲ್ಲಿ ಎಷ್ಟು ಸೆಕ್ಯೂರಿಟಿ ಇದೆ ಅಂತೇಳಿ. ಭದ್ರತೆ ದೃಷ್ಟಿಯಿಂದ ಇಲ್ಲಿನ ಟ್ರಸ್ಟ್ ಮತ್ತು ಸ್ಥಳೀಯ ಪೊಲೀಸ್ ವ್ಯವಸ್ಥೆ ಕೂಡ ಇಲ್ಲಿರ್ತಕ್ಕಂಥದ್ದು ತಾವು ಗಮನಿಸ್ಬೋದು. ಇಲ್ಲಿ QR ಸ್ಕ್ಯಾನ್ ಮುಖಾಂತರ ಎಲ್ಲರನ್ನು ಪರಿಶೀಲಿಸಿ ಇಡ್ತಾರೆ. ಸರ್, ತಾವು ಈ ಹಿಂದೆ ಯಾವಾಗಾದ್ರೂ ಕಾಶಿಗೆ ಬಂದಿದ್ರ ಸರ್? ಈ ಹಿಂದೆ ಕಾಶಿ ವಿಶ್ವನಾಥ ದರ್ಶನ ಮಾಡಿದ್ದೀವಿ. ಯಾವಾಗ ಮಾಡಿದ್ರಿ ಸರ್? ಒಂದೂವರೆ ವರ್ಷದ ಮುಂಚೆ. 10 ವರ್ಷಗಳ ಹಿಂದೆ ಮಾಡಿದ್ರ ಸರ್? ಒಂದೂವರೆ ವರ್ಷದ ಮುಂಚೆ 2022 ಜೂನಲ್ಲಿ ಬಂದಿದ್ದು. 2022 ಜೂನಲ್ಲಿ ಬಂದಿದೆ. ಅದೇ ರೀತಿ ಈಗ ಕಾಶಿ ವಿಶ್ವನಾಥ ದರ್ಶನ ಮಾಡಬೇಕು ಅಂತ ಈಗ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಗ್ರಾಮ ರಮೇಶ್. ಇಲ್ಲಿ ವ್ಯವಸ್ಥೆ ನೋಡಿ ಸರ್, ಈಗ ಈ ವ್ಯವಸ್ಥೆ ನೋಡಿದ್ರೆ ತುಂಬ ಜನ ದರ್ಶನ ಬರ್ತಾ ಇದ್ದಾರೆ. ವಿಶ್ವನಾಥನ ದರ್ಶನಕ್ಕೋಸ್ಕರ ದೇಶಾದ್ಯಂತ ಸಾರ್ವಜನಿಕರು ಆಗಮಿಸಿದ್ರೆ. ನಾನು ಹೇಳ್ತಿರೋದು ಇಲ್ಲಿ ವ್ಯವಸ್ಥೆ, ಈ ರಸ್ತೆ, ಈ ಕ್ಯೂ ಇದೆಲ್ಲ ನಿಮ್ಗೆ ಏನು ಅನಿಸ್ತಿದೆ? ಈ ವ್ಯವಸ್ಥೆ ಮುಂಚೆ
ಎರಡು ಒಂದೂವರೆ ವರ್ಷದ ಮುಂಚೆ ಬಂದಿದ್ದಾಗಲೂ ಹಿಂಗೆ ಇತ್ತು. ಅದಕ್ಕಿಂತ ಮುಂಚೆ ತುಂಬ ಆರ್ತಿತ್ತಂತೆ, ಎಲ್ಲರೂ ಹಂಗೆ ಹೇಳ್ತಾರೆ. ಈಗ ಉದಾಹರಣೆ, ನಾನು ಗಂಗಾ ಜಲ ಸ್ನಾನಕ್ಕೆ ಹೋಗಿದ್ದೆ, ಅಲ್ಲಿ ತುಂಬ ಸ್ವಚ್ಛವಾಗಿದೆ, ತುಂಬ ಸ್ವಚ್ಛವಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಸ್ವಚ್ಛವಾಗಿದೆ, ಕ್ಲೀನ್ನೆಸ್ ಇದೆ. ಮುಖ್ಯವಾಗಿ ಎಲ್ಲ ಮಹಿಳೆಯರು ಮತ್ತು ಭಕ್ತಾದಿಗಳಿಗೆ ಉಚಿತವಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ದೇಶಾದ್ಯಂತ ಬರೋ ಜನ ದಿನೇ ದಿನೇ ಇದು ನೋಡ್ತಾ ನೋಡ್ತಾ, ಇದು ಕ್ಲೀನ್ನೆಸ್ಸು ಶುಚಿತ್ವ ನೋಡ್ತಾ ನೋಡ್ತಾ ಜನ ವಿಶೇಷವಾಗಿ ಆಗಮಿಸಿದ್ದಾರೆ. ಎಲ್ಲ ಈ ಕ್ಷೇತ್ರ ತುಂಬ ಖುಷಿ ಖುಷಿಯಾಗಿ ಜನ ಬರ್ತಿದ್ದಾರೆ. ಎಲ್ರಿಗೂ ಸಹ ಕಾಶಿ ವಿಶ್ವನಾಥ ದರ್ಶನ ಪಡ್ಕೊಂಡು, ಇಡೀ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸುಂದರ ನಗರ ಅಂದರೆ ಈಗ ನಮ್ಮ ವಾರಣಾಸಿ ಆಗ್ಬಿಟ್ಟಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು, ನಾನು ಹೇಳ್ತಿದ್ದೆ ಈಗ ಮುಂದೆ ಅದೇ ಬರ್ತಿದ್ದೆ, ಈಗ ಭಾರತೀಯ ಜನತಾ ಪಾರ್ಟಿಯ ಮೂರು ಅವಧಿಯಲ್ಲಿ ಈಗ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ವಿಶೇಷವಾಗಿ ಇದು ಅತಿ ಹೆಚ್ಚು ನವೀಕರಣಗೊಂಡಿದೆ. ಆಮೇಲೆ ಭಾಳ ಕಿಷ್ಕಿಂದೆ ರಸ್ತೆಗಳಿದ್ದು ಅವೆಲ್ಲ ಸುಮಾರು ಬಿಲ್ಡಿಂಗ್ ಎಲ್ಲ ಕಟ್ ಮಾಡಿಸಿ ಅವರು ಪರಿಹಾರ ಸಹ ಕೊಟ್ಟಿದ್ದಾರೆ. ಪರಿಹಾರ ಸಹ ನೀಡಿ ನಾವೇನು ಮಾಡಬೇಕು ಅನ್ನೋದು, ಅವ್ರಿಗೆ ಪ್ರತಿಯೊಂದು ಗ್ರಾಹಕರಿಗೆ ಯಾರಿಗೂ ಮೋಸ ಆಗಬಾರ್ದು ಅಂತ ಅವ್ರು ಪರಿಹಾರ ಸಮೇತ ನೀಡಿ ವಿಶೇಷವಾಗಿ ರಸ್ತೆಗಳನ್ನ, ಕಾಂಕ್ರೀಟ್ ರಸ್ತೆಗಳು ಮತ್ತು ಗ್ರಾನೈಟ್ ರಸ್ತೆಗಳು, ಆಮೇಲೆ ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ತುಂಬ ದೇವಸ್ಥಾನ ತುಂಬ ಚೆನ್ನಾಗಿದೆ, ನಾನು ಕಳೆದ ಬಾರಿ ಬಂದಾಗಿಂದ ಇವಾಗ ಇನ್ನೂ ಚೆನ್ನಾಗಿದೆ, ಅದಕ್ಕೆ ಈ ಸರಿ ಬಂದಿದ್ದೀವಿ. ವಿಶೇಷವಾಗಿ ಹೇಳಬೇಕು ಅಂದರೆ ನರೇಂದ್ರ ಮೋದಿಗೆ ಧನ್ಯವಾದಗಳು ತಿಳಿಸ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಒಬ್ಬರು ಕರ್ನಾಟಕದ ಒಬ್ಬರು ಭಕ್ತರಲ್ಲಿ ಬಂದರೆ ಇಲ್ಲಿನ ವ್ಯವಸ್ಥೆಗಳು ಆಡಿ ಹೊಗಳ್ತಿದ್ದಾರೆ. ಕಿಷ್ಕಿಂದೆ ಇದ್ದು ರಸ್ತೆಗಳು ಮತ್ತು ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ, ಸ್ವಚ್ಛವಾಗಿದೆ ಆಯಿತಾ. ಗಂಗಾ ನದಿಯಲ್ಲಿ ಸ್ವಚ್ಛವಾಗಿ ಸ್ನಾನ ಮಾಡ್ಕೊಂಡು ಬಂದು ನಾವು ದರ್ಶನ ಮಾಡ್ಬೋದು, ದರ್ಶನಕ್ಕೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದರೆ, ವಾರಣಾಸಿ ಸ್ವಚ್ಛವಾಗಿದೆ ಅನ್ನೋ ಮುಖಾಂತರ ನರೇಂದ್ರ ಮೋದಿಯವರ ಅಭಿವೃದ್ಧಿಯನ್ನು ಸ್ವತಃ ಅವರು ಖುದ್ದು ದರ್ಶನವನ್ನು ಪಡೆಯುವ ಮುಖಾಂತರ ಅವರು ಎಕ್ಸ್ಪ್ಲೇನನ್ನು ಮಾಡಿರುವಂಥದ್ದು. ಬನ್ನಿ, ನಾನು ವಿಶ್ವನಾಥ ಕಾರಿಡಾರು ಅಲ್ಲಿಗೆ ಹೋಗ್ತಾ ಇದ್ದೀನಿ. ವಿಶ್ವನಾಥ ಕಾರಿಡಾರ್ ಅಂದರೆ ಏನು, ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ತೋರಿಸ್ತೀನಿ, ಬನ್ನಿ. ಇವತ್ತು 49 ಲೋಕಸಭಾ ಸ್ಥಾನಗಳಿಗೆ 5ನೇ ಹಂತದ ಮತದಾನ ನಡೀತಿರುವಂಥದ್ದು, ಸುಮಾರು 6 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ ನಡೀತಿರುವಂಥದ್ದು. ಈಗಾಗಲೇ ಭಾರತೀಯ ಜನತಾ ಪಕ್ಷದ 8 ಫೇವರೇಟ್ ರಾಜ್ಯಗಳಲ್ಲೇ ಈ ಚುನಾವಣೆ ನಡೀತಿರುವಂಥದ್ದು. ಉತ್ತರ ಪ್ರದೇಶದ 14 ಲೋಕಸಭಾ ಸ್ಥಾನಗಳು ಮತ್ತು ಮಹಾರಾಷ್ಟ್ರದ 13 ಲೋಕಸಭಾ ಸ್ಥಾನಗಳು, ಪಶ್ಚಿಮ ಬಂಗಾಳದ 7 ಲೋಕಸಭಾ ಸ್ಥಾನಗಳು, ಒಡಿಶಾ ಸೇರಿದಂತೆ 5 ಲೋಕಸಭಾ ಸ್ಥಾನಗಳು ಮತ್ತು ಜಮ್ಮು ಕಾಶ್ಮೀರ ಸೇರಿದಂತೆ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಿರುವಂಥದ್ದು. ಪ್ರಮುಖವಾಗಿ ಉತ್ತರ ಪ್ರದೇಶದ ಲೋಕಸಭೆ ಚುನಾವಣೆ ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಒಂದು ಕಡೆ ಲಕ್ನೋದಿಂದ ಹಾಲಿ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಇವತ್ತು ಅದೃಷ್ಟ ಪರೀಕ್ಷೆಗೆ ಒಳಪಟ್ಟಿರ್ತಕ್ಕಂಥ 3ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಒಳಪಟ್ಟಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ಬಹು ಚರ್ಚಿತ 2 ಲೋಕಸಭಾ ಕ್ಷೇತ್ರಗಳು ಅಂತೇಳಿದರೆ ಅದು ಅಮೇಥಿ ಮತ್ತು ರಾಯ್ಬರೇಲಿ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅವರು ತಮ್ಮ 2ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಒಳಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಗಾಂಧಿ ಕುಟುಂಬದ ಅತ್ಯಪ್ತ ಆಗಿರ್ತಕ್ಕಂಥ ಕಿಶೋರಿಲಾಲ್ ಶರ್ಮರವರು ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇನ್ನು ರಾಯ್ಬರೇಲಿಯಲ್ಲಿ ತಮ್ಮ ರಾಯ್ಬರೇಲಿ ನಮ್ಮ ಕರ್ಮಭೂಮಿ ಅಂತ ಹೇಳಿಕೊಂಡು ಚುನಾವಣೆಗೆ ನಿಂತಿರ್ತಕ್ಕಂಥ ಅಮೇಥಿಯಿಂದ ಕಾಲು ಕಿತ್ತು ಇದೀಗ ರಾಯ್ಬರೇಲಿಯ ಸ್ಪರ್ಧಾಕಾಂಕ್ಷಿಯಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಈ ಚುನಾವಣೆ ಮಹತ್ವದ ಚುನಾವಣೆ ಅಂತ ಹೇಳಲಾಗ್ತಿದೆ. ಯಾಕಂತೇಳಿದ್ರೆ ಕಳೆದ ಬಾರಿ ಅಭ್ಯರ್ಥಿಯಾಗಿದ್ದಂಥ ಈ ಅಭ್ಯರ್ಥಿ ಈ ಬಾರಿ ಕೂಡ ಅಭ್ಯರ್ಥಿಯಾಗಿರ್ತಕ್ಕಂಥದ್ದು ದಿನೇಶ್ ಪ್ರತಾಪ್ ಸಿಂಗ್ ಅಭ್ಯರ್ಥಿಯಾಗಿರ್ತಕ್ಕಂಥದ್ದು. ದಿನೇಶ್ ಪ್ರತಾಪ್ ಸಿಂಗ್ ಅವರು ಕಳೆದ ಬಾರಿ ಸೋನಿಯಾ ಗಾಂಧಿ ವಿರುದ್ಧ 164,000 ಮತಗಳ ಅಂತರದಿಂದ ಸೋತಿದ್ರು. ಅಂದರೆ ಕಳೆದ 20 ವರ್ಷಗಳ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿಯವರ ಅಂತರ ಕಡಿಮೆ ಅಂತರ ಆಗಿರ್ತಕ್ಕಂಥದ್ದು 2019 ಚುನಾವಣೆ. ಹಾಗಾಗಿ ಈ ಬಾರಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರಿಂದ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನು ಮತ್ತೆ ಕಣಕ್ಕಿಳಿಸಿರುವಂಥದ್ದು. ಸದ್ಯ ಅವರು ಉತ್ತರ ಪ್ರದೇಶದ ತೋಟಗಾರಿಕಾ ಸಚಿವರಾಗಿರ್ತಕ್ಕಂಥದ್ದು. ಹಾಗಾಗಿ ರಾಯ್ಬರೇಲಿ ನನ್ನ ಕರ್ಮಭೂಮಿ ಅಂತೇಳಿ ರಾಹುಲ್ ಗಾಂಧಿ ಅವರು ಮತಯಾಚನೆಯನ್ನು ಮಾಡಿದರು. ನಂತರ ದಿನೇಶ್ ಪ್ರತಾಪ್ ಸಿಂಗ್ ಅವರು ಗರ್ಕಬೇಟ ಈ ಮನೆಯ ಮಗ ಅಂತೇಳಿ ಚುನಾವಣಾ ಪ್ರಚಾರವನ್ನು ಮಾಡಿದರು. ಹಾಗಾಗಿ ರಾಯ್ಬರೇಲಿ ಕೂಡ ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕುಸ್ತಿಪಟುಗಳ ವಿಚಾರದಲ್ಲಿ ದೇಶಾದ್ಯಂತ ಸುದ್ದಿ ಮತ್ತು ಸದ್ದು ಮಾಡಿದಂಥ ಬ್ರಿಜ್ಭೂಷಣ್ರವರಿಗೆ ಕೈಸರ್ಗಂಜಿಂದ ಟಿಕೆಟನ್ನು ಕೊಟ್ಟಿಲ್ಲ, ಬದಲಾಗಿ ಅವರ ಪುತ್ರ ಕರಣ್ರವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಕೈಸರ್ಗಂಜ್ ಕೂಡ ಇಲ್ಲಿ ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಇನ್ನು ಜಮ್ಮು ಕಾಶ್ಮೀರದಿಂದ ಪ್ರಮುಖವಾಗಿ ಒಮರ್ ಅಬ್ದುಲ್ರವರು ಬಾರಾಮುಲ್ಲಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಬಾರಾಮುಲ್ಲಾ ಕ್ಷೇತ್ರ ಕೂಡ ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಮರ್ ಅಬ್ದುಲ್ರವರು ಗೆಲ್ತಾರ ಸೋಲ್ತಾರ ಚರ್ಚೆಗಳು ಕೂಡ ಆರಂಭವಾಗಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಮುಂಬೈ ಉತ್ತರ ಕ್ಷೇತ್ರ ಕೂಡ ಬಹಳಷ್ಟು ಪ್ರತಿಷ್ಠಿತ ಕ್ಷೇತ್ರ. ಮುಂಬೈ ಉತ್ತರ ಕ್ಷೇತ್ರದಲ್ಲಿ ಹಲವಾರು ಚಿತ್ರರಂಗದ ಗಣ್ಯರು ಕೂಡ ಇರುವಂಥದ್ದು. ಹಾಗಾಗಿ ಮುಂಬೈ ಉತ್ತರ ಕ್ಷೇತ್ರದಲ್ಲಿ ಪಿಯೂಷ್ ಗೋಯಲ್ರವರು ಈಗ 2ನೇ ಬಾರಿಗೆ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಪ್ರಮುಖವಾಗಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಿರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ದೀದಿ ವರ್ಸಸ್ ಮೋದಿ ಅನ್ನೋ ರೀತಿಯಲ್ಲಿ ಅಲ್ಲಿ ರಣಕಣ ಏರ್ಪಟ್ಟಿರ್ತಕ್ಕಂಥ
ಇರತಕ್ಕಂಥದ್ದು. ಹಾಗಾಗಿ 7 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಕನಿಷ್ಠ 4 ಸ್ಥಾನಗಳು ಗೆಲ್ಲಬೇಕಂತೇಳಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿರತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಮಹಾರಾಷ್ಟ್ರದ 13 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತಿರುವಂಥದ್ದು. ಹಾಗಾಗಿ ಈ 13 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು 8-10 ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ NCP ಸೇರಿದಂತೆ ಏನು ಶಿವಸೇನೆಯಿಂದ ಹೊರಗೆ ಬಂದಿರತಕ್ಕಂಥ ಅಂದರೆ ಈಗಾಗಲೇ ಉದ್ಧವ್ ಠಾಕ್ರೆ ಕೂಡ ಈ ಚುನಾವಣೆ ಸವಾಲಾಗಿರುವಂಥದ್ದು. ಒಟ್ಟಾರೆ 49 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಆಂತರಿಕ ಸರ್ವೆ ಪ್ರಕಾರ 30 ಹೆಚ್ಚು ಕ್ಷೇತ್ರಗಳು ಗೆಲ್ಲುವ ಕ್ಷೇತ್ರಗಳು ಅನ್ನೋದು ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಆದರೆ ಇಂಡಿಕೂಟ ಇವತ್ತು ನಡೆತಿರ್ತಕ್ಕಂಥ 5ನೇ ಹಂತದ ಚುನಾವಣೆಯಲ್ಲಿ ಸುಮಾರು 49 ಕ್ಷೇತ್ರಗಳಲ್ಲಿ ನಾವು 25 ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೀವಿ ಅಂತೇಳಿ ಈಗಾಗಲೇ ಇಂಡಿಕೂಟದ ಸರ್ವೆ ಕೂಡ ಹೇಳ್ತಿರುವಂಥದ್ದು. ಒಟ್ಟಾರೆ ಈ 5ನೇ ಹಂತದ ಚುನಾವಣೆ ಮಹತ್ವದ ಚುನಾವಣೆ ಅಂತ ಹೇಳಲಾಗ್ತದೆ. ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಸ್ಥಾನಗಳು ಗೆಲ್ಲಲಿಕ್ಕೆ ಅವಕಾಶ ಇರತಕ್ಕಂಥ ಈ ಒಂದು 5ನೇ ಹಂತದ ಮತದಾನದ ಅಂತಲೇ ಹೇಳಲಾಗ್ತಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.